ಬನ್ನಿ, ಇವತ್ತೊಂದು ನಿಮ್ಮನ್ನು ಅದ್ಭುತ ಲೋಕಕ್ಕೆ ಕರೆದೊಯ್ಯುತ್ತಾನೆ ಅಹೋರಾತ್ರ. ಬೀದರ್ನಲ್ಲಿರುವ ನರಸಿಂಹ ಝರ್ನ ಅಂತಾನು ಕರೀತಾರೆ. ಬೀದರ್ ನಮ್ಮ ಕರ್ನಾಟಕದ ಕಿರೀಟ ರತ್ನ. ಬೀದರ್ನಲ್ಲಿ ರಾಮಾವತಾರಕ್ಕೂ ಮುಂಚಿನ ಕೃತಯುಗದ ಒಂದು ಗುಹಾಂತರ ದೇಗುಲ ಇದೆ. ಆ ದೇಗುಲ ಇರುವುದು ಗುಹೆಯೊಳಗಿನ ನೀರಿನ ಒಳಗೆ ನಡೆದು ಹೋದಾಗ ಆಗುವ ಅನುಭವ ನಿಮಗೀಗಾಗತ್ತೆ. ಬನ್ನಿ, ಈ ಗುಹಾಂತರ ದೇಗುಲವನ್ನು ಬಳಸಿದ್ದ ಝರಾ ಎಂಬ ರಾಕ್ಷಸ, ಅಸುರ, ಜರಾಸುರ, ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವನ್ನು ವಧೆ ಮಾಡಿದಂತಹ ನರಸಿಂಹ ಇಲ್ಲಿಗೆ ಬಂದಾಗ ಇಲ್ಲಿ ಜರಾ ಎಂಬ ಅಸುರ ತುಂಬ ತೊಂದರೆಗಳನ್ನು ಮಾಡ್ತಾ ಬದುಕ್ತಾ ಇರ್ತಾನೆ. ಅವನ ವಧೆ ಮಾಡಿದ ಕಾರಣಕ್ಕೆ ಇದು ನರಸಿಂಹಜಾರ ಅಂತ ಹೆಸರು ಬಂತು. ಜರ ಅಂದ್ರೆ ನೀರು ಅಂತ ಕೂಡ ಆಗುತ್ತೆ. ಬನ್ನಿ, ಈ ಗುಹೆಯ ದಿವ್ಯ ಅನುಭವ ಪಡೆಯೋಣ. ಅಂದ ಹಾಗೆ ಗೆಳೆಯರೇ, ಈ ಗುಹೆಯನ್ನು ಆ ರಾಕ್ಷಸ, ಆ ಅಸುರ ನಿರ್ಮಿಸಿದ್ದು ತನ್ನ ಉಗುರಿನ ಸಹಾಯದಿಂದ. ಆ ಉಗುರಿನ ಗೆರೆಗಳು ಆ ಗುಹೆಯ ಗೋಡೆಯ ಮೇಲೆ ಎತ್ತಿ ಕಾಣುತ್ತಿರುತ್ತವೆ. ಈ ಗುಹೆಯೊಳಗೆ ಸರೀಸೃಪಗಳು, ಆ ಹಾವುಗಳನ್ನು ಕಂಡವರಿದ್ದಾರೆ. ಈ ಗುಹೆಯಲ್ಲಿ ಜರಾಸುರ ಪೂಜಿಸುತ್ತಿದ್ದ ಶಿವಲಿಂಗವೂ ಇದೆ. ಬನ್ನಿ, ಇನ್ನಷ್ಟು ಅನುಭವ ನಮಗೆ ಈ ಗುಹೆಯಲ್ಲಿ ಆಗುತ್ತದೆ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ
ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಬನ್ನಿ ಗೆಳೆಯರೇ, ನೋಡಿಲ್ಲಿ ಆ ಸಾಲಿಗ್ರಾಮ ಮೂರ್ತಿ ನಾಲ್ಕನೆಯ ಅವತಾರ ನರಸಿಂಹನನ್ನ, ಆ ಜ್ವಾಲಾ ಸ್ತಂಭ ಮಾಲೋಲನನ್ನು, ಭಾರ್ಗವ ಪಾವನನನ್ನು ಕಣ್ತುಂಬಿಸಿಕೊಳ್ಳಿ. ಅತಿ ಸುಂದರವಾದ ಕೃತಯುಗದ ಮೂರ್ತಿಯನ್ನು ನೋಡಿ, ಎಷ್ಟು ಚಂದವಿದೆ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಹನ್ನೊಂದನೇ ತಲೆಮಾರಿನಿಂದ ಇಲ್ಲಿ ದೇವರ ಸೇವೆ ಮಾಡಿದ್ದಾರೆ. ಎಷ್ಟು ಪ್ರೀತಿಯಿಂದ ನಮ್ಮನ್ನ ಒಳಗಡೆ ಬರಮಾಡಿಕೊಂಡ್ರು. ಇವ್ರಿಗೆ ಅಹೋರಾತ್ರ ಗೊತ್ತಿಲ್ಲ, ದೇವಸ್ಥಾನಗಳ ಪರಿಚಯ ಮಾಡಿಸುವಂತದ್ದು ಗೊತ್ತಿಲ್ಲ. ಆದ್ರೂ ಅವರಿಗೆ ದೇವರ ಪ್ರೇರಣೆಯಾಗಿ ಒಳಗಡೆ ಕರೆದ್ರಂತೆ. ಇವರಿಗೆ ನಮ್ಮ ಗುಂಪಿನ ಕಡೆಯಿಂದ, ನಾವೆಲ್ಲ ನೋಡುವವರ ವೀಕ್ಷಕರ ಕಡೆಯಿಂದ ಸಿರಿಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ನೀರಿನ ಜರ್ನ ಸ್ವಲ್ಪ ಕಡಿಮೆ ಆಗಿ ನೀರನ್ನ ಕಲುಷಿತಗೊಳಿಸುವುದು ಬೇಡ ಅಂತ ತುಂಬಾ ಕಡಿಮೆ ಜನ ಬಿಡ್ತಾ ಇದ್ದಾರೆ. ಇವತ್ತು ನಿಮ್ಗೆಲ್ಲ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾತ್ರ ಬಿಟ್ಟಿದ್ದಾರೆ. ಒಳ್ಳೇದಾಗ್ಲಿ ಗೆಳೆಯರೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಎರಡು ಕಣ್ಣು ಸಾಲದು ನಮಗೆ ಆ ಸೌಂದರ್ಯವನ್ನ ಕಾಣಲಿಕ್ಕೆ. ಎಷ್ಟು ಪುಣ್ಯ ಮಾಡಿದ್ರೆ ಇಂತಹ ದರ್ಶನ ಆಗುತ್ತೆ ನಿಮಗೆಲ್ಲ. ಆ ಸುಂದರನನ್ನ ದರ್ಶನ ಮಾಡಿಸಲಿಕ್ಕಾಗಿ
ಮಾಡಿದ ಪ್ರಯತ್ನವೇ ಇದು. ಓಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಗೆಳೆಯರೇ, ಈಗ ನೀವು ಅಖಂಡ ಜ್ಯೋತಿಯನ್ನು ನೋಡಿದ್ರಿ. ಅದರ ನಂತರ ನರಸಿಂಹನ ಎಡಭಾಗ ಅಖಂಡ ಜ್ಯೋತಿಯ ಎದುರು ಭಾಗದಲ್ಲಿರುವುದೇ ಕೃತಯುಗದಲ್ಲಿ ಜರಾಸುರ ಪೂಜಿಸಿದ ಶಿವಲಿಂಗ. ತುಂಬಾ ಚೆನ್ನಾಗಿದೆ. ಭೂಮಿಯ ಆರಂಭ ಕಾಲ ಅದೇ ಶಿವಪುರಾಣದ ಕಾಲ. ಎಷ್ಟು ಚಂದ ಇದೆ ಈ ಅನುಭವ, ಈ ದಿವ್ಯ ಅನುಭವ. ತುಂಬಾ ಸಂತೋಷವಾಯಿತು ಗೆಳೆಯರೇ. ಆ ನರಸಿಂಹನ ಆ ದಿವ್ಯ ದರ್ಶನ, ಹರಿಹರರ ದರ್ಶನ, ಹುಟ್ಟಿದ್ದು ಸಾರ್ಥಕವಾಯಿತು ಎನಿಸಿತು ಗೆಳೆಯರೇ. ಧನ್ಯವಾದ. ಮುಂದುವರಿಯೋಣ, ಬನ್ನಿ. ಹಿಂದಿರುಗಲೂ ಅದೇ ಗುಹೆಯೊಂದಿಗೆ, ಅದೇ ನೀರಿನೊಂದಿಗೆ ಹೊರ ಹೋಗಬೇಕು. ಬನ್ನಿ ಇವನ ಜೊತೆಗೆ. ಏರದವರ್ಯಾರು ಬೀಳುವುದೇ ಇಲ್ಲ, ಬೀಳುವಷ್ಟು ಏರುವುದು ಒಳ್ಳೆಯದೂ ಅಲ್ಲ. ಏರದವರ್ಯಾರು ಬೀಳುವುದೇ ಇಲ್ಲ, ಬೀಳುವಷ್ಟು ಏರುವುದು ಒಳ್ಳೆಯದೂ ಅಲ್ಲ. ಮೂಲದಲ್ಲಿರುವ ಆಧಾರವೇ ಮೂಲಾಧಾರ, ಮೂಲದಲ್ಲಿರುವ ಆಧಾರವೇ ಮೂಲಾಧಾರ. ಬೀಳದಂತೆ ಹತ್ತಲು ಬೇಕು ಬಾಲಾಧಾರ, ಬೀಳದಂತೆ ಹತ್ತಲು ಬೇಕು ಬಾಲಾಧಾರ. ನೀರಿನಿಲ್ಲದಲ್ಲಿ ಆಕರ್ಷಣೆ ಇಲ್ಲ, ನೀರಿನಂತೆ ನಡೆದಾಗ ಶ್ರಮವಿರುವುದಿಲ್ಲ. ನೀರಿನಿಲ್ಲದಲ್ಲಿ ಆಕರ್ಷಣೆ ಇಲ್ಲ, ನೀರಿನಂತೆ ನಡೆದಾಗ ಶ್ರಮವಿರುವುದಿಲ್ಲ. ಶಿಖರಾಗ್ರದಲ್ಲಿ ಶಿಷ್ಯ ಜನಿಸುತ್ತಾನೆ, ಶಿಖರಾಗ್ರದಲ್ಲಿ ಶಿಷ್ಯ ಜನಿಸುತ್ತಾನೆ. ಸಾಗರದ ಗರ್ಭದಲ್ಲಿ, ಸಾಗರದ ಗರ್ಭದಲ್ಲಿ ಗುರುವಡಗಿದ್ದಾನೆ, ಸದ್ಗುರುವಡಗಿದ್ದಾನೆ. ತಳ ತಿಳಿವಷ್ಟು ತಿಳಿಯಾಗು ಸಾಕು, ಹತ್ತುವುದು ನಿಂತಾಗ ಇಳಿಯಲೇಬೇಕು. ಇಳೆಯ ತಳ ತಿಳಿವಷ್ಟು ತಿಳಿಯಾಗು ಸಾಕು. ಬಿದ್ದ ಪ್ರಹ್ಲಾದನ ಹಿಡಿದದ್ದು ಕೆಳಗಿದ್ದ ಮೇಲಿನವ, ಎತ್ತ ಬಲಿಯನ್ನು ತುಳಿದದ್ದು ಮೇಲಿದ್ದ ಕೆಳಗಿನವ. ಈ ಗುಟ್ಟು ತಿಳಿದಾಗ ನಿಲ್ಲುವುದು ಘರ್ಷಣೆ, ಈ ಗುಟ್ಟು ತಿಳಿದಾಗ ನಿಲ್ಲುವುದು ಘರ್ಷಣೆ. ಭೂಗರ್ಭ ಬಿಂದುವೇ, ಭೂಗರ್ಭ ಬಿಂದುವೇ ಗುರುತ್ವಾಕರ್ಷಣೆ, 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 ಗುರುತ್ವಾ. ನೋಡಿ ಗೆಳೆಯರೇ, ಯಾವುದೇ ಬೇರೆ ಉದ್ದೇಶ ಅಲ್ಲ. ನೀರಿನ ಎತ್ತರ ಹೆಚ್ಚಿದ್ದಾಗ ನೀರು ಹರಿಯುತ್ತೆ, ಆವಾಗ ಎಷ್ಟು ಸಾವಿರ ಜನ ಬಂದರೂ ಇಲ್ಲಿ ನಡೆಯುತ್ತೆ. ನೀರಿನ ಎತ್ತರ ಕಡಿಮೆ ಇದ್ದಾಗ, ಹೀಗೆ ಜನಗಳನ್ನು ಬಿಟ್ಟಾಗ ಅದು ಕಲುಷಿತವಾಗಿ ದುರ್ವಾಸನೆ ಬರೋದ್ರಿಂದ ಇಲ್ಲಿ ಇವಾಗ ಯಾಮಿದೆ. ಜರಾ ಕೊರದ ಗುಹೆ, ಜರಾಸುರ ಕೊರದ ಗುಹೆ. ಜರಾ ಅಂದರೆ ನೀರು. ಅಂದ ಹಾಗೆ ಇಲ್ಲಿ ಹರಿಯುತ್ತಿರುವ ನೀರು ಬರುತ್ತಿರುವುದು ಎಲ್ಲಿಂದ ಗೊತ್ತೇ ನಿಮಗೆ ಗೆಳೆಯರೇ? ಹರಿಯ ಅಡಿಯಿಂದ, ಹರನ ಮುಡಿಯಿಂದ ಅಂತ ಧರಾ ಬೇಂದ್ರೆಯವರು ಹೇಳಿದ್ದಾರಲ್ವಾ.
ಹಾಗೆ ಆ ನರಸಿಂಹನ ಅಡಿಯಿಂದ ಬರುತ್ತಿರುವ ನೀರು ಗೆಳೆಯರೇ, ಇದು ಆ ಪವಿತ್ರ ಅಂತರ್ಜಲ. ಧನ್ಯವಾದ. ನದಿಯು ಭಾವ ನೀರು ಸ್ಥಾವರ ಹಡೆದ ಜಂಗಮ, ಕಡಲ ಓಡಲ ಸಂಗಮ, ಕಡಲ ಓಡಲ ಸಂಗಮ. ಭಾಷೆ ನದಿಯು ಭಾವ ನೀರು ಸ್ಥಾವರ ಹಡೆದ ಜಂಗಮ, ಕಡಲ ಓಡಲ ಸಂಗಮ, ಕಡಲ ಓಡಲ ಸಂಗಮ. ನೀರೆಂದರೆ ಧರೆಯ ಕನಕ, ಜಲಜನಕ ಆಮ್ಲಜನಕ. ನೀರೆಂದರೆ ಧರೆಯ ಕನಕ, ಜಲಜನಕ ಆಮ್ಲಜನಕ. ಸೇರುತೀಗವು ನೀರಾಗುವ ತನಕ, ಸೇರುತೀಗವು ನೀರಾಗುವ ತನಕ. ಭಾಷೆ ನದಿಯು ಭಾವ ನೀರು ಸ್ಥಾವರ ಹಡೆದ ಜಂಗಮ, ಕಡಲ ಒಡಲ ಸಂಗಮ. ಭಾಷೆ ಹಲವು ನೀರು ಒಂದೆ, ಭುವಿಯು ತಾಯಿ ಸಾಗರ ತಂದೆ. ಭಾಷೆ ಹಲವು ನೀರು ಒಂದೆ, ಭುವಿಯು ತಾಯಿ ಸಾಗರ ತಂದೆ. ಹೆಸರ ಮೋಹ ನದಿಗಿಲ್ಲ, ಹೆಸರ ಮೋಹ ನದಿಗಿಲ್ಲ. ಕೆಸರ ಭಯ ಭಾಷೆಗಿಲ್ಲ. ಭಾಷೆ ಭಾಷೆಗಿಲ್ಲ ದ್ವೇಷ, ನೀರಿಗಿಲ್ಲ ಭೇದವು. ಭಾಷೆ ಭಾಷೆಗಿಲ್ಲ ದ್ವೇಷ, ನೀರಿಗಿಲ್ಲ ಭೇದವು. ನರನೇ ನಿನಗೆ ನೀರೇ ಭಾವ, ನರನೇ ನಿನಗೆ ನೀರೇ ಭಾವ. ಭಾಷಾ ದ್ವೇಷ ಸಲ್ಲದು, ಭಾಷಾ ದ್ವೇಷ ಸಲ್ಲದು. ಭಾಷೆ 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 ನದಿಯು ಭಾವ ನೀರು ಸ್ಥಾವರ ಹಡೆದ ಜಂಗಮ, ಕಡಲ ಓಡಲ ಸಂಗಮ, ಕಡಲ ಓಡಲ ಸಂಗಮ, ಕಡಲ ಓಡಲ ಸಂಗಮ.